ಶೈಲಜಾ ಅಮರನಾಥ್ ಆಕ್ಷೇಪರಹ ಆಡಿಯೋ ಕುರಿತಂತೆ ಹಿಂದೂ ಸಂಘಟನೆಗಳು ಗರಂ ಆಗಿವೆ. ಪ್ರವಾದಿಯ ಬಗ್ಗೆ ಮಾತನಾಡಿದ ನೌಪುರ್ ಶರ್ಮ ವಿರುದ್ಧ ಯಾವ ರೀತಿ ಪ್ರತಿಭಟನೆ ನಡೆಯಿತು ಅದೇ ರೀತಿಯ ಪ್ರತಿಭಟನೆಯನ್ನ ಹಿಂದೂ ಸಮಾಜವು ನಡೆಸಲಿದೆ ಎನ್ನುವಂತಹ ಎಚ್ಚರಿಕೆಯನ್ನ ಹಿಂದೂ ಪರ ಸಂಘಟನೆಗಳು ನೀಡಿವೆ. ಹಿಂದೂಗಳ ಆರಾಧ್ಯ ಮೂರ್ತಿಯಾದ ಶ್ರೀರಾಮನ ಕುರಿತು ಅಸಹ್ಯವಾಗಿ ಮಾತನಾಡಿದ ಶೈಲಜಾ ಅಮರನಾಥ್ ಕೂಡಲೇ ಸಾರ್ವಜನಿಕವಾಗಿ ತನ್ನ ಕೃತ್ಯಗಳಿಗೆ ಕ್ಷಮೆ ಯಾಚಿಸದೆ ಹೋದಲ್ಲಿ ಆಕೆಯ ವಿರುದ್ಧ ಕ್ರಮ ಜರುಗಿಸುವವರೆಗೂ ಪ್ರತಿದಿನ ಹೋರಾಟಗಳನ್ನು ನಡೆಸಲು ಹಿಂದೂ ಪರ ಸಂಘಟನೆಗಳು ತೀರ್ಮಾನವನ್ನ ಮಾಡಿವೆ ಎಂದು ಬಜರಂಗದಳ ಮುಖಂಡ ಮುರಳಿ ಕೃಷ್ಣ ಹಸನ್ ತಡಕ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಅತ್ಯಂತ ನೋವನ್ನು ಹಿಂದೂ ಸಮಾಜಕ್ಕೆ ಅತ್ಯಂತ ನೋವು ಮಾಡುವಂತಹ ಹೇಳಿಕೆಗಳನ್ನು ಕೊಡೋದ್ರ ಮುಖಾಂತರ ಸಂದೇಶಗಳನ್ನು ಕೊಡೋದ್ರ ಮುಖಾಂತರ ಇವತ್ತು ಹಿಂದೂ ಸಮಾಜಕ್ಕೆ ಅತ್ಯಂತ ದ್ರೋಹವನ್ನು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಮ್ಮ ಸಂಘಟನೆ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಇದನ್ನು ಅತ್ಯುಗ್ರ ಶಬ್ದದಲ್ಲಿ ಖಂಡಿಸ್ತಾ ಇದ್ದೇವೆ. ನಿನ್ನೆ ಪೊಲೀಸ್ ಇಲಾಖೆಗೆ ನಮ್ಮ ಸಂಘಟನೆ ಕಾರ್ಯಕರ್ತರು ಪ್ರವೀಣ್ ಅಂತ ಹೇಳುವರು ಕಂಪ್ಲೇಂಟ್ ಮಾಡಿದ್ದಾರೆ. ಅದರ ಪ್ರಕಾರ ದೂರು ದಾಖಲಾಗಿದೆ. ನಮಗೆ ಗ್ರಾಚಾರ ದುರದೃಷ್ಟ ಏನು ಅಂತ ಕೇಳಿದ್ರೆ ಇವತ್ತಿನ ಈ ಸಂವಿಧಾನದಲ್ಲಿ ಯಾರು ಈ ರೀತಿ ಕೋಟ್ಯಂತರ ಜನರ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ ಅವರಿಗೆ ಸರಿಯಾಗಿರತಕ್ಕಂತ ಶಿಕ್ಷೆ ಆಗದೆ ಇರತಕ್ಕಂತ ಅತ್ಯಂತ ನೋವಾಗಿದೆ ನಮಗೆ. ನಿನ್ನೆ ಅವರು ವಾಪಸ್ ಕಂಪ್ಲೇಂಟ್ ಕೊಡ್ತಾರೆ, ನನಗೆ 30,000 ರೂಪಾಯಿ ಲಾಸ್ ಆಗಿದೆ, ಅದರ ದೂರನ್ನು ಕೊಡ್ತಾರೆ. ಇವತ್ತು ನಾನು ಅದೇ ಶೈಲಜಾ ಅವರಿಗೆ ಪ್ರಶ್ನೆ ಹಾಕ್ತಾ ಇದ್ದೇನೆ, ನಿಮಗೆ ಕೇವಲ 30,000 ರೂಪಾಯಿ ಲಾಸ್ ಆಗಿರಬಹುದು, ಆದರೆ ಹಿಂದೂಗಳ ಕೋಟ್ಯಾಂತರ ಹಿಂದೂಗಳ ಮನಸ್ಸಿಗೆ ಭಾವನೆಗಳಿಗೆ ಧಕ್ಕೆ ತಂದಿದ್ದೀರಾ. ನೀವು ಸರಿಯಾಗಿರತಕ್ಕಂಥ ಶಿಕ್ಷೆಯನ್ನು ಅನುಭವಿಸಬೇಕಾದಿತ್ತು. ತಕ್ಷಣ ಹಿಂದೂ ಸಮಾಜದ ಕ್ಷಮೆಯನ್ನು ನೀವು ಕೇಳಬೇಕು. ಇಲ್ಲದೇ ಇದ್ದಿದ್ರೆ ನಾಳೆಯಿಂದ ನಿಮ್ಮ ವಿರುದ್ಧ ನಿರಂತರವಾಗಿ ಹೋರಾಟಗಳು ಧರಣಿಗಳು ಮುಂದುವರಿಯುತ್ತದೆ. ಜಾಗೃತೆಯಿಂದ ಇರಿ ಅಂತ ಹೇಳುವಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡಿ.